ಒಂದು ಒಕ್ಕೊರಿನ ಧ್ವನಿಯಾಗಿ ಎಲ್ಲ ಇದ್ದ ನಿಂತಿದ್ದಕ್ಕೋಸ್ಕರ ಮತ್ತೆ ಮುಖ್ಯಮಂತ್ರಿಗಳ ನಿರಂತರ ಬೆಂಬಲದ ಕಾರಣ ಇಡೀ ರಾಷ್ಟ್ರ ನೋಡುವಂತೆ ನಮ್ಮ ರಾಜ್ಯ ಎಸ್ಎಸ್ಎಲ್ಸಿ ಪರೀಕ್ಷೆಗಳನ್ನ ನಡೆಸಿದೆ. ಪ್ರಾಯಶಃ ನಾವು ಎಸ್ಎಸ್ಎಲ್ಸಿ ಪರೀಕ್ಷೆಗಳು ನಡೆಸಿದ ರೀತಿ ಇವತ್ತು ಸಿಇಟಿ, ಜೆಡಬ್ಲ್ಯೂಇ ಮತ್ತೆ ನೀಟ್ ಈ ಪರೀಕ್ಷೆಗಳೆಲ್ಲ ನಡೆಸಬಹುದು ಅಂತ ಸುಪ್ರೀಂ ಕೋರ್ಟ್ಗೂ ಕೂಡ ಅನಿಸಿರೋದು. ಆ ಒಂದು ಕಾರಣಕ್ಕೆ ನಾಡಿನ ಎಲ್ಲ ಶಿಕ್ಷಕರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತೇನೆ. ಎರಡನೇದು ನಮಗೆ ಸಂತೋಷ ಕೊಡ್ತಾ ಒಂದು ವಿಚಾರ, ಕರೋನಾದಿಂದ ಶಿಕ್ಷಣ ನೀಡದೆ ಬಹಳ ಕಷ್ಟ, ಶಾಲೆಗಳೇ ನಡೆಯೋದು ಕಷ್ಟ ಅಂತ ಇರುವಾಗ ನಮ್ಮ ರಾಜ್ಯದ ಶಿಕ್ಷಣ ಇಲಾಖೆ ತಂದಿರುವ ಈ ವಿದ್ಯಾಗಮ ಅಂತ ಒಂದು ಕಾರ್ಯಕ್ರಮ ಇಡೀ ದೇಶದ ಗಮನವನ್ನೇ ಸೆಳೆದಿದೆ. ದೇಶದ ಶಿಕ್ಷಣ ಕಾರ್ಯದರ್ಶಿಗಳು ನಮ್ಮ ಕಾರ್ಯಕ್ರಮವನ್ನ ಕೇಳಿ ಮೆಚ್ಚಿ ನಾವು ಇಡೀ ದೇಶದಲ್ಲಿ ಬೇರೆ ರಾಜ್ಯಗಳಲ್ಲೂ ಕೂಡ ಇದನ್ನ ಅನುಷ್ಠಾನಗೊಳಿಸ್ತೀವಿ ಅಂತ ಒಂದು ಹೇಳಿದಾರಲ್ಲ, ಅದು ನಮಗೆ ಸಂತೋಷ ಸಂಗತಿ. ಬೇಸರದ ಎರಡು ಸಂಗತಿ ಇದೆ ಶಿಕ್ಷಕರ ದಿನಾಚರಣೆ ನಡೆಸ್ತಾ ಇರುವಾಗ. ಒಂದು, ನಮ್ಮ ನಾಡಿನ ಸುಮಾರು 3.5 ಲಕ್ಷಕ್ಕೂ ಹೆಚ್ಚು ಖಾಸಗಿ ಅನುದಾನರಹಿತ ಶಿಕ್ಷಕರು ಕಳೆದ 4 ತಿಂಗಳುಗಳಿಂದ ಬಹಳ ಸಂಕಷ್ಟದಲ್ಲಿ ಇದ್ದಾರೆ. ಅವರಿಗೆ ಸಹಾಯ ಮಾಡಬೇಕು ಅಂತ ರಾಜ್ಯ ಸರ್ಕಾರ, ಮುಖ್ಯಮಂತ್ರಿಗಳು, ನಾವು ನಿರಂತರವಾಗಿ ಬೇರೆ ಬೇರೆ ಮಾಧ್ಯಮ ಮಾರ್ಗಗಳನ್ನ ನಾವು ಯೋಚಿಸ್ತಾ ಇದ್ದೀವಿ. ಮೊದಲನೇ ಹೆಜ್ಜೆಯಾಗಿ ಮೊನ್ನೆ ಶಾಲೆಗಳಲ್ಲಿ ದಾಖಲಾತಿ ತಗೊಳ್ಳಿಕ್ಕೆ ಇವತ್ತು ಅನುಮತಿಯನ್ನು ಕೂಡ ಕೊಟ್ಟಿದ್ದೀವಿ, ಅದು ಮೊದಲನೇ ಹೆಜ್ಜೆಯಾಗಿದೆ. ಒಂದು ವಿಶ್ವಾಸದ ಮಾತು ಹೇಳ್ತೇನೆ, ಆ ಎಲ್ಲ ಖಾಸಗಿ ಶಿಕ್ಷಕರ ಒಂದು ನೆರವಿಗೆ ಸರ್ಕಾರ ಯಾವುದಾದ್ರು ಮೂಲಕ ನಾವು ಯೋಚಿಸ್ತೀವಿ, ಸಹಾಯ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಎರಡನೇದು, ಕರೋನಾ ಶಿಕ್ಷಣ ಇಲಾಖೆಯ ಮೇಲೆ ಬಹಳ ದೊಡ್ಡ ಕರಾಳ ಛಾಯೆಯನ್ನ ಬೀರಿದೆ. ಯಾವತ್ತಿಂದ ಶಾಲೆ ಅಂತ ಕೆಲವರು ಕೇಳ್ತಾರೆ, ಶಾಲೆ ಶುರು ಮಾಡ್ತೀರಾ ಅಂತ ಕೇಳ್ತಾರೆ. ನಿನ್ನೆ ನಾನು ಧಾರವಾಡಕ್ಕೆ ಹೋಗಿದ್ದೆ. ಧಾರವಾಡದಲ್ಲಿ ನಮ್ಮೊಬ್ಬರು ಬಿಇಒ, ಅವರು ಕಳೆದ 5 ವರ್ಷದಿಂದ ಅಸ್ವಸ್ಥರಾಗಿ ಹಾಸಿಗೆ ಹಿಡಿದಿದ್ದಾರೆ. ಅವರ ಮನೆಗೆ ಹೋಗಿ ಅವ್ರನ್ನ ಭೇಟಿ ಮಾಡಿ ಆಚೆ ಬಂದಾಗ ಒಬ್ಳು ಚಿಕ್ಕ ಹುಡುಗಿ ಬಂದ್ಲು, ಸರ್ ನಿಮ್ಮ ಹತ್ರ ಮಾತಾಡ್ಬೇಕು ಅಂದ್ಲು. ಏನಮ್ಮ ನಿನ್ನ ಹೆಸರು ಅಂತಂದೆ. ಶ್ರದ್ಧಾ ಅಂತಂದ್ಲು. ನಿನ್ನೇ ಹುಡುಕ್ತಾ ಇದ್ದೆ ಎಂದೆ ನಾನು. ಶ್ರದ್ಧೆನೇ ಹುಡುಕ್ತಾ ಇದ್ದೆ ನಾನು ಅಂದೆ. ಏನ್ ಬೇಕು ಅಂದೆ. ಸರ್ ಶಾಲೆ ಯಾವಾಗ ಶುರು ಮಾಡ್ತೀರಿ ಸರ್ ಅಂತಂದ್ಲು. ಅದಾದ್ಮೇಲೆ ಇನ್ನೊಬ್ಬ ಹುಡುಗ ಬಂದ, ಹೃದಯ ಅಂತ, ಅವನು ಕೂಡ ಶಾಲೆ ಯಾವಾಗ ಶುರು ಮಾಡ್ತೀರಂತ. ಇದು ಮಕ್ಕಳ ಮನಸ್ಸಲ್ಲಿ ಇದಿದೆ. ಆದರೆ ಶುರು ಮಾಡೋದಕ್ಕೆ ಅನೇಕ ರೀತಿಯ ನಮಗೆ ಆತಂಕನೂ ಕೂಡ ಇದೆ. ಸೊ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಿದ ಮೇಲೆ ನಮ್ಮ ರಾಜ್ಯ ಸರ್ಕಾರದ ರಾಜ್ಯದಲ್ಲಿ ಕೂಡ ಈ ದಿಕ್ಕಿನಲ್ಲಿ ಹೆಜ್ಜೆ ಇಡೋಣ ಅಂತ ನಾವು ಯೋಚನೆ ಮಾಡಿದ್ದೀವಿ. ಇವತ್ತು ವಿಶೇಷವಾಗಿ 3 ಶಿಕ್ಷಕರು, ರಾಷ್ಟ್ರ ಪ್ರಶಸ್ತಿ ವಿಜೇತರಾದ ಶ್ರೀ ಯಾಕೂಬ್ ಅವರು, ಶ್ರೀಮತಿ ಸುರೇಖಾರವರು ಮತ್ತು ಕೇಂದ್ರೀಯ ವಿದ್ಯಾಲಯದ 2 ಶಿಕ್ಷಕರು, ಅವರು 3 ನಮ್ಮ ರಾಜ್ಯಕ್ಕೆ ಇವತ್ತು ಹೆಮ್ಮೆಯನ್ನ ತಂದಿದ್ದಾರೆ. ನಾನು ಯಾಕೂಬ್ ಅವ್ರಿಗೆ ಫೋನ್ ಮಾಡಿದೆ ಬೆಳಗ್ಗೆ ಪ್ರಶಸ್ತಿ ಬಂದ ದಿವಸ. ನೀವು ಗಣಿತ ಬಹಳ ಚೆನ್ನಾಗಿ ಕಲಿಸ್ತೀರಂತೆ, ನಿಮ್ಮ ಕ್ಲಾಸ್ಗೆ ನಾನು ಬಂದು ಕೂತ್ಕೋಬೇಕ್ರಿ ಅಂತ. ಅವರು ಯಾವತ್ತು ನಾನು ಬರ್ತೀನೋ ಅವತ್ತು ನನಗೆ ಗಣಿತ ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಹಾಗೆ ಶ್ರೀಮತಿ ಸುರೇಖಾರ್ ಅವರು ಕೂಡ ನಾನು ಫೋನ್ ಮಾಡಿ ಅಭಿನಂದಿಸಿದಾಗ ಬಹಳ ಸಂತಸ ಪಟ್ಟರು. ನಿಮ್ಮ ಜೊತೆ ಇವತ್ತು ಇನ್ನು ಅನೇಕ ಶಿಕ್ಷಕರು ತಮ್ಮದೇ ಆದ ವಿಶಿಷ್ಟ ರೀತಿಯಲ್ಲಿ ನಮ್ಮ ಮಕ್ಕಳಿಗೆ ಪಾಠವನ್ನ ಹೇಳಿ, ತಂದೆಯಾದ ವಿಶಿಷ್ಟ ರೀತಿಯಲ್ಲಿ ಮಕ್ಕಳಲ್ಲಿ ಪ್ರೇರಣೆಯನ್ನ ತುಂಬಿ ಇವತ್ತು ನಾಡಿಗೆ ನೀವೆಲ್ಲರೂ ಕೂಡ ಹೆಮ್ಮೆ ತಂದಿದ್ದೀರಾ. ಇವತ್ತು ಇದು ನಿಮ್ಮ ದಿನ.
ನಿಮ್ಮ ಸನ್ಮಾನದ ದಿನ, ನಿಮಗೆ ಗೌರವ ಅರ್ಪಿಸೋ ದಿನ. ಈ ದಿನದಂದು ತಮಗೆ ಮತ್ತೊಮ್ಮೆ ನಾಡಿನ ಪ್ರತಿಯೊಬ್ಬ ನಾಗರಿಕನ ಪರವಾಗಿ ಅಭಿನಂದನೆಯನ್ನು ನಾನು ಸಲ್ಲಿಸ್ತೇನೆ. ರಾಷ್ಟ್ರದಲ್ಲಿ ಇವಾಗ ಒಂದು ದೊಡ್ಡ ಚರ್ಚೆ ನಡೀತಾರದು ರಾಷ್ಟ್ರೀಯ ಶಿಕ್ಷಣ ನೀತಿಯ ಬಗ್ಗೆ. ರಾಷ್ಟ್ರೀಯ ಶಿಕ್ಷಣ ನೀತಿ 34 ವರ್ಷಗಳ ನಂತರ ಹೊಸ ನೀತಿ ಬಂದಿದೆ. 86ನೇ ಇಸ್ವಿ ನೀತಿ ನಮಗೆ ಗೊತ್ತಿರಲಿಲ್ಲ. ಈ ಸಲ ಶಿಕ್ಷಣ ನೀತಿಯ ಬಗ್ಗೆ ನಡೀತಾ ಇರೋ ಚರ್ಚೆ, ಸಂವಾದ, ಸಮಾಲೋಚನೆ, ಎಲ್ಲರಿಗೂ ಅನಿಸಿದೆ ಈ ಶಿಕ್ಷಣ ನೀತಿ ನನ್ನ ಶಿಕ್ಷಣ ನೀತಿ ಅನಿಸಿದೆ. ರಾಷ್ಟ್ರದ ಪ್ರತಿಯೊಬ್ಬರಿಗೂ ಕೂಡ ಮೊನ್ನೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳ್ತಾ ಇದ್ರು, ಶಿಕ್ಷಣ ನೀತಿ ಯಾವುದೇ ಸರ್ಕಾರದ ನೀತಿ ಅಲ್ಲ, ಅದು ದೇಶದ ನೀತಿ. ಯಾವ ರೀತಿ ರಕ್ಷಣಾ ನೀತಿ ಸರ್ಕಾರದ ನೀತಿ ಇಲ್ಲ ದೇಶದ ರಕ್ಷಣಾ ನೀತಿ ಇರುತ್ತೆ, ವಿದೇಶಾಂಗ ನೀತಿ ಸರ್ಕಾರದ ನೀತಿಯಾಗಿರಲ್ಲ ದೇಶದ ವಿದೇಶಾಂಗ ನೀತಿ ಇರುತ್ತೆ, ಹಾಗೆ ಶಿಕ್ಷಣ ನೀತಿ ಕೂಡ ಈ ರಾಷ್ಟ್ರದ ಶಿಕ್ಷಣ ನೀತಿ ಅಂತ ನಾವೆಲ್ಲರೂ ಕೂಡ ನೆನಪಿಡೋಣ. ಅದನ್ನು ನಮ್ಮ ರಾಜ್ಯದಲ್ಲಿ ಚೆನ್ನಾಗಿ ಅನುಷ್ಠಾನಗೊಳ್ಳಲಿಕ್ಕೆ ನಮಗೆ ದೊಡ್ಡ ಜವಾಬ್ದಾರಿ ಇದೆ. ಯಾಕೆಂತಂದರೆ ಅದರ ರೂವಾರಿ ಡಾಕ್ಟರ್ ಕಸ್ತೂರಿ ರಂಗನ್ ಅವರು ನಮ್ಮ ರಾಜ್ಯದವರು. ಕಸ್ತೂರಿ ರಂಗನ್ ಅವರು ನನ್ನ ಹತ್ರ ಹೇಳಿದ್ರು, ಸುರೇಶ್ ಕುಮಾರ್, ಕೇರಳ ಮೇ ಬಿ ಮೈ ಜನ್ಮಭೂಮಿ, ಕರ್ನಾಟಕ ಈಸ್ ಮೈ ಕರ್ಮಭೂಮಿ ಅಂತ ಒಂದು ಮಾತನ್ನು ಹೇಳಿದ್ರು. ಅವ್ರ ಜೊತೆ ನಮ್ಮ ಪ್ರೊಫೆಸರ್ ಎಂ ಕೆ ಶ್ರೀಧರ್ ಅವರು, ಆಮೇಲೆ ನಮ್ಮ ಬಿಹಾರ್ ಅವರು, ಅನೇಕರು ಇದರಲ್ಲಿ ಸೇರಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮೇಲೆ ದೊಡ್ಡ ಜವಾಬ್ದಾರಿ ಇದೆ. ಇವತ್ತು ನಾಡಿನ ಕುಟುಂಬಗಳಿಗೆ ಒಳ್ಳೆ ಶಿಕ್ಷಣವನ್ನು ನೀಡ್ತೀವಿ ಅಂತ ವಿಶ್ವಾಸ ಕೊಡೋ ಜವಾಬ್ದಾರಿ ನಮ್ಮ ಮೇಲಿದೆ, ಬಹಳ ದೊಡ್ಡ ಜವಾಬ್ದಾರಿ ನಮ್ಮ ಮೇಲಿದೆ. ಆ ಜವಾಬ್ದಾರಿನ ನಾವೆಲ್ಲರೂ ಕೂಡ ಯಾವ ರೀತಿ ಸವಾಲುಗಳನ್ನ ಎದುರಿಸಿದ್ವು ಅದೇ ರೀತಿ ಈ ಸವಾಲನ್ನು ಎದುರಿಸಿ ನಾವು ಒಳ್ಳೆ ಕಾರ್ಯವನ್ನು ಮಾಡೋಣ. ಕಳೆದ ಶಿಕ್ಷಕರ ದಿನಾಚರಣೆಯಲ್ಲಿ ನಾನು ಶಿಕ್ಷಕರಿಗೆ ಒಂದು ಮಾತು ಕೊಟ್ಟಿದ್ದೆ ಸನ್ಮಾನ್ಯ ಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ. ಈ ಕಡ್ಡಾಯ ಶಿಕ್ಷಣ ವರ್ಗ ಒಂದು ಏನು ನೀತಿಯಿಂದ ತೊಂದರೆ ಆಗಿತ್ತು, ಅದರ ಬದಲಿಗೆ ಶಿಕ್ಷಕ ಸ್ನೇಹಿ ವರ್ಗಾವಣೆ ಕಾಯ್ದೆನ ನಾನು ತರ್ತೀವಿ ಅಂತ ನಾನು ಹೇಳಿದ್ದೆ. ಅದು 100ಕ್ಕೆ 100 ಇವತ್ತು ಅನುಮೋದನೆಗೊಂಡು ಬಹಳ ಸಂತೋಷ ಆಗತ್ತೆ. ಇವತ್ತು ವರ್ಗಾವಣೆ ಪ್ರಕ್ರಿಯೆಯನ್ನು ಕೂಡ ಇವತ್ತು ಪ್ರಾರಂಭ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅದೇ ರೀತಿ ಮಕ್ಕಳ ಸ್ನೇಹಿ ಅನೇಕ ಕಾರ್ಯಕ್ರಮಗಳನ್ನ ಇವತ್ತು ನಾವು ತಂದಿದ್ದೀವಿ ಮುಖ್ಯಮಂತ್ರಿಗಳಿಗೆ. ನಾವೆಲ್ಲರೂ ಕೂಡ ಒಂದು ವಿಶ್ವಾಸವನ್ನು ತುಂಬೋಣ, ನಮ್ಮ ರಾಜ್ಯದ ಯಾವುದೇ ಒಂದು ಮಗು ಶಿಕ್ಷಣದಿಂದ ವಂಚಿತ ಆಗದೇ ಇರಂಗೆ ನಾವು ನೋಡ್ಕೊಳ್ತೀವಿ ಅಂತ ಒಂದು ಮಾತನ್ನು ನಾವು ಮುಖ್ಯಮಂತ್ರಿಗಳಿಗೆ ಕೊಡೋಣ. ಅದು ನಮ್ಮ ಜವಾಬ್ದಾರಿ, ದೊಡ್ಡ ಕರ್ತವ್ಯ, ಅದನ್ನು ನಾವು ನಿರ್ವಹಿಸ್ತಾ ಸರ್ವಪಲ್ಲಿ ರಾಧಾಕೃಷ್ಣನ್, ನಾಡು ಕಂಡ ಶ್ರೇಷ್ಠ ಶಿಕ್ಷಕ, ಅವರ ನೆನಪಿನಲ್ಲಿ ಶಿಕ್ಷಕರ ದಿನಾಚರಣೆ ಮಾಡೋದು ಇನ್ನಷ್ಟು ಮೆರುಗು ಕೊಡುತ್ತೆ. ಅವರ ಹಾದಿಯಲ್ಲಿ, ಅವರು ತೋರಿಸಿದ ದಾರಿಯಲ್ಲಿ ನಾವೆಲ್ಲ ನಡೆಯೋಣ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಶುಭವನ್ನು ಕೋರಿ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಕುರಿತು ಅತ್ಯುತ್ತಮ ನುಡಿಗಳನ್ನಾಡಿದ ಹಾಗೂ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಶುಭ ಹಾರೈಸಿದ ಮಾನ್ಯ ಶಿಕ್ಷಣ ಸಚಿವರಿಗೆ ಅನಂತ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಮತ್ತು ರಾಷ್ಟ್ರೀಯ ವಿಜ್ಞಾನ ಕೇಂದ್ರ ಕರ್ನಾಟಕ ರಾಜ್ಯ ಘಟಕಗಳ ಸಹಯೋಗದೊಂದಿಗೆ ಅಭಿವೃದ್ಧಿಪಡಿಸಿರುವ ಬ್ಲಾಕ್ ಚೈನ್ ಟೆಕ್ನಾಲಜಿ ಆಧಾರಿತ ಸರ್ಟಿಫಿಕೇಟ್ ಚೈನ್ ತಂತ್ರಾಂಶವನ್ನು ಲೋಕಾರ್ಪಣೆಗೊಳಿಸಬೇಕೆಂದು ಸನ್ಮಾನ್ಯ ಮುಖ್ಯಮಂತ್ರಿಯವರಲ್ಲಿ ಕೋರ್ತಾ ಇದ್ದೇವೆ. ಈ ತಂತ್ರಾಂಶದ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಲಿದ್ದಾರೆ ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರಾದ ಶ್ರೀಮತಿ ವಿ ಸುಮಂಗಲಾ ಮ್ಯಾಮ್ ರವರು. ಮ್ಯಾಮ್ ಪ್ಲೀಸ್. ಎಲ್ಲರಿಗೂ ವಂದಿಸುತ್ತ, ಕರ್ನಾಟಕ ಪ್ರೌಢ ಶಿಕ್ಷಣ ಪರೀಕ್ಷಾ ಮಂಡಳಿ ಕಳೆದ 2 ವರ್ಷಗಳಿಂದ ಶಿಕ್ಷಕ ಸ್ನೇಹಿ, ವಿದ್ಯಾರ್ಥಿ ಸ್ನೇಹಿ ಹಾಗೂ ಪೋಷಕ ಸ್ನೇಹಿಯಾಗಿ
ಹಲವಾರು ತಂತ್ರಾಂಶಗಳನ್ನು ಅಭಿವೃದ್ಧಿಪಡಿಸಿ ಎಲ್ಲ ಚಟುವಟಿಕೆಗಳನ್ನು ಕೂಡ ಡಿಜಿಟಲೈಸ್ ಮುಖಾಂತರ ಎಲ್ಲ ವಿದ್ಯಾರ್ಥಿಗಳ ಮತ್ತು ಪೋಷಕರಿಗೆ ತಲುಪಿಸುವಲ್ಲಿ ಯಶಸ್ವಿಯಾಗಿದೆ ಅಂತ ಹೇಳೋದಕ್ಕೆ ನಾನು ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಅದರ ಮುಂದುವರೆದ ಭಾಗವಾಗಿ ನಮ್ಮ ವಿದ್ಯಾರ್ಥಿಗಳ ಅಂಕಪಟ್ಟಿಗಳೇನಿದೆ ಆ ಅಂಕಪಟ್ಟಿಗಳನ್ನ ಈಗಾಗಲೇ ನಾವು 2003 ಎಲ್ಲ ಡಿಜಿಲಾಕರ್ನಲ್ಲಿ ನಾವು ಅಪ್ಲೋಡ್ ಮಾಡಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಈ ದಿವಸ ನಾವು ಬ್ಲಾಕ್ ಚೈನ್ ಟೆಕ್ನಾಲಜಿನಲ್ಲಿ ಅದನ್ನು ನಾವು ಅಳವಡಿಸ್ತಾ ಇದ್ದೀವಿ. ಈ ಬ್ಲಾಕ್ ಚೈನ್ ಟೆಕ್ನಾಲಜಿ ತಂತ್ರಾಂಶವನ್ನು NICಯವರ ಸಹಯೋಗದೊಂದಿಗೆ NICಯ ಟೀಮ್ ಅವರ ಜೊತೆಗೆ ಪೌರಶಿಕ್ಷಣ ಮಂಡಳಿಯ ಕಂಪ್ಯೂಟರ್ ವಿಭಾಗದವರೆಲ್ಲರೂ ಸೇರಿ ನಾವು ಅಭಿವೃದ್ಧಿ ಮಾಡಿರುವಂಥದ್ದು. ಇದು ಡಿಜಿಲಾಕರ್ಗಿಂತ ಹೈಲಿ ಸೆಕ್ಯೂರ್, ಟ್ರಸ್ಟೆಡ್ ಅಂಡ್ ಇಮ್ಯೂಟಬಲ್, ಟ್ರೇಸಬಲ್, ವೆರಿಫೈಯಬಲ್ ಆಗಿರ್ತದೆ. ಸೊ ದಟ್ ಉನ್ನತ ಶಿಕ್ಷಣಕ್ಕೆ ಪ್ರವೇಶವನ್ನು ಪಡೆಯುವಂಥ ಸಂದರ್ಭದಲ್ಲಿ ಅಥವಾ ಕೆಲಸಕ್ಕೆ ಸೇರಿಕೊಂಡಂಥ ಅಭ್ಯರ್ಥಿಗಳನ್ನ ಮಾಸ್ ಕಾರ್ಡ್ನ ವೆರಿಫಿಕೇಶನ್ ಮಾಡುವಂಥ ಸಂದರ್ಭದಲ್ಲಿ ಈ ಒಂದು ಟೆಕ್ನಾಲಜಿ ಬಹಳ ಅನುಕೂಲಕ್ಕೆ ಬರ್ತದೆ. ಸೊ ಕಾಗದ ರಹಿತ ಪಾರದರ್ಶಕವಾದಂತಹ ಆಡಳಿತ ವ್ಯವಸ್ಥೆಯ ಒಂದು ಭಾಗವೇ ನಮ್ಮ ಬ್ಲಾಕ್ ಚೈನ್ ಟೆಕ್ನಾಲಜಿ ಆಗಿರುವಂಥದ್ದು. ಟ್ರಾನ್ಸ್ಪರೆಂಟ್, ಟ್ಯಾಂಪರ್ ಪ್ರೂಫ್ ಅಂಡ್ ಪೇಪರ್ಲೆಸ್ ಆ್ಯಂಡ್ ಇಟ್ ಇಸ್ ದೇರ್ ಇಸ್ ನೋ ಡಿಪೆಂಡೆನ್ಸಿ ಆನ್ ದ ಥರ್ಡ್ ಪಾರ್ಟಿ. ಸೊ ನಮ್ಮ ಬೋರ್ಡ್ ಕೊಡ್ತಾ ಇರುವಂಥ ಬಹಳ ಅತ್ಯುತ್ತಮ ಮಟ್ಟದ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ನೀಡ್ತಾ ಇರುವಂಥದ್ದು. ಇದು ದಿಸ್ ಇಸ್ ವೆರಿ ಯೂಸರ್ಸ್ ಫ್ರೆಂಡ್ಲಿ. ಈ ಸರ್ಟಿಫಿಕೇಟ್ ಚೈನ್ನ ಯಾರೂ ಕೂಡ ಬ್ಲಾಕ್ ಮಾಡಲಿಕ್ಕೆ ಆಗಲ್ಲ, ಯಾರೂ ಕೂಡ ಹ್ಯಾಕ್ ಮಾಡಲಿಕ್ಕೂ ಆಗೋದಿಲ್ಲ. ಸೊ ಇದನ್ನು ಅಭಿವೃದ್ಧಿಪಡಿಸಲಿಕ್ಕೆ ನಮಗೆ ಸಹಾಯ ನೀಡಿದಂಥ, ಸಹಯೋಗ ನೀಡಿದಂಥ NICಯ SIO ಆಗಿರುವಂಥ ಶ್ರೀಯುತ ಭಟ್ ಸರ್, ಹಾಗೆ ತಂಗವೇಲು ರಾಘವೇಂದ್ರ ಸರ್ ಅವ್ರನ್ನ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸ್ಕೊಳ್ತೀನಿ. ಹಾಗೆ ಇವುಗಳನ್ನ ಉಪಯೋಗಿಸ್ಲಿಕ್ಕೆ ನಮಗೆ ಅವಕಾಶವನ್ನು ನೀಡಿದಂಥ, ಇದನ್ನು ಅಳವಡಿಸ್ಕೊಳ್ಳಿಕ್ಕೆ ನಮಗೆ ಅನುಮತಿಯನ್ನು ನೀಡಿದಂಥ ನಮ್ಮ ಸರ್ಕಾರದ ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ನಮ್ಮ ಮಾನ್ಯ ಆಯುಕ್ತರಿಗೂ ಮತ್ತು ಈ ಎಲ್ಲ ಮಂಡಳಿ ಎಲ್ಲ ಚಟುವಟಿಕೆಗಳಿಗೂ ಕೂಡ ಬೆನ್ನೆಲುಬಾಗಿ ನಮಗೆ ಸ್ಫೂರ್ತಿಯನ್ನು ನೀಡ್ತಿರ್ತಂಥ ಮಾನ್ಯ ಸಚಿವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಿಸ್ತೀನಿ. ಧನ್ಯವಾದಗಳು ಸರ್. ಬ್ಲಾಕ್ ಚೈನ್ ಟೆಕ್ನಾಲಜಿ ಆಧಾರಿತ ಸರ್ಟಿಫಿಕೇಟ್ ಚೈನ್ ತಂತ್ರಾಂಶವನ್ನು ಇಲಾಖೆಗೆ ಸಮರ್ಪಿಸಿದ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ತಂತ್ರಾಂಶದ ಕುರಿತು ಸಮಗ್ರ ಮಾಹಿತಿಯನ್ನು ನೀಡಿರುವಂತಹ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿಯ ನಿರ್ದೇಶಕರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಶಿಕ್ಷಣ ಕ್ಷೇತ್ರದಲ್ಲಿ ಅಳವಡಿಸಿಕೊಳ್ಳಲು ನಮ್ಮ ಕರ್ನಾಟಕ ರಾಜ್ಯವು ರಾಷ್ಟ್ರದಲ್ಲಿಯೇ ಅಗ್ರಸ್ಥಾನದಲ್ಲಿರುವುದು ಹೆಮ್ಮೆಯ ವಿಷಯವಾಗಿದೆ ಹಾಗೂ ಇಂತಹ ಸತ್ಕಾರ್ಯವನ್ನು ಕೈಗೊಂಡ ಮಂಡಳಿ ಹಾಗೂ ರಾಷ್ಟ್ರೀಯ ಸೂಚನಾ ವಿಜ್ಞಾನ ಕೇಂದ್ರ ತಂಡಕ್ಕೆ ಮನಪೂರ್ವಕ ಅಭಿನಂದನೆಗಳು. ಪ್ರಸ್ತುತ COVID-19 ಸಾಂಕ್ರಾಮಿಕ ವಿಪತ್ತಿನ ಸನ್ನಿವೇಶದಲ್ಲಿ ವಿದ್ಯಾಗಮ ಕಾರ್ಯಕ್ರಮಕ್ಕೆ ಪೂರಕವಾಗಿ ಕಲಿಕಾ ಸಂವರ್ಧನ ಮಾರ್ಗಸೂಚಿಯನ್ನು ಕೂಡ ಸಿದ್ಧಪಡಿಸಲಾಗಿದೆ. ಈ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಬೇಕೆಂದು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಯಲ್ಲಿ ಸವಿನಯ ಕೋರಿಕೆ. ಇದು 1-10 ತರಗತಿಯವರೆಗೆ ಮಾಹೆವಾರು, ವಿಷಯವಾರು, ತರಗತಿವಾರು ಏನನ್ನು ನಿರ್ದಿಷ್ಟವಾಗಿ ಕಲಿಸಬೇಕು ಎಂಬುದನ್ನು ಅರ್ಥೈಸಿಕೊಳ್ಳಲು ಇದು ನೆರವಾಗುತ್ತದೆ. ಬೋಧನಾ ಕಲಿಕಾ ಪ್ರಕ್ರಿಯೆಯು ಉತ್ತಮ ಮೌಲ್ಯಮಾಪನ ತಂತ್ರವನ್ನು ಜೊತೆ ಜೊತೆಯಾಗಿ ಅಳವಡಿಸಿಕೊಂಡಲ್ಲಿ ಮಕ್ಕಳ ಕಲಿಕೆಯು ಬಲವರ್ಧನೆಗೊಳ್ಳುವುದು, ಇವುಗಳ ಸದ್ಬಳಕೆ ಆದಲ್ಲಿ ಕಲಿಕಾ ಅಂತರವನ್ನು ಮತ್ತು ಈಗಾಗಲೇ ಉಂಟಾಗಿರುವ ಕಲಿಕಾ ಸಮಯದ ಕಂದರವನ್ನು ಕೂಡ ಸಾಧ್ಯವಾದಷ್ಟು ತಪ್ಪಿಸಬಹುದಾಗಿದೆ. ಶಿಕ್ಷಕರಿಗೆ ದಿಕ್ಸೂಚಿಯಾಗಿರುವ ಕಲಿಕಾ ಸಂವರ್ಧನಾ ಮಾರ್ಗಸೂಚಿಯನ್ನು ಲೋಕಾರ್ಪಣೆ ಮಾಡಿದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಎದೆಯೆಂಬ ಹಣತೆಯಲ್ಲಿ ಅಕ್ಷರದ ದೀಪವನ್ನುರಿಸಿ ಅಗಣಿತ ಮಂದಿಯ ಬಾಳಿಗೆ ಉಜ್ವಲ ಬೆಳಕನ್ನು ನೀಡಿ ಉತ್ತಮ ಶಿಕ್ಷಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಪೂಜ್ಯ ಗುರುವರಿಯರು ಹಾಗೂ ಗುರುಮಾತೆಯರಿಗೆ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಬೇಕೆಂದು ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಯವರಲ್ಲಿ ಸವಿನಯ ಪ್ರಾರ್ಥನೆ. ರಾಷ್ಟ್ರ ಪ್ರಶಸ್ತಿಗೆ ಭಾಜನರಾದಂತಹ ಶಿಕ್ಷಕರ ಪಟ್ಟಿಯನ್ನು ವಾಚಿಸಲಿದ್ದಾರೆ ಶ್ರೀಮತಿ ಮಮತಾ ವಿ ನಾಯಕ್, ನಿರ್ದೇಶಕರು ಪ್ರಾಥಮಿಕ ಶಿಕ್ಷಣ ವಿಭಾಗ. ಎರಡು ಸಾವಿರದ 2020-21 ಸಾಲಿನ ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಅಭಿನಂದನೆ ಹಾಗೂ ಸನ್ಮಾನ ಕಾರ್ಯಕ್ರಮ. ಮೊದಲನೆಯದಾಗಿ ಶ್ರೀಮತಿ ಚಮ್ಮಲರ್ ಷಣ್ಮುಗಂ, ಮುಖ್ಯ ಶಿಕ್ಷಕರು, ಕೇಂದ್ರೀಯ ವಿದ್ಯಾಲಯ ಜಾಲಹಳ್ಳಿ ಬೆಂಗಳೂರು. ಇವರ ವಿಶೇಷ ಸಾಧನೆಗಳು ತಂತ್ರಜ್ಞಾನ ಆಧಾರಿತ ಬೋಧನೆ ಮೂಲಕ ಮಕ್ಕಳಲ್ಲಿ ಭಾಷಾ ಕೌಶಲ್ಯವನ್ನು ಮೂಡಿಸಿರುತ್ತಾರೆ. ಹಲವಾರು ಶಿಕ್ಷಕರಿಗೆ ಇಂಗ್ಲಿಷ್ ಭಾಷೆಗೆ ಸಂಬಂಧಿಸಿದ ತರಬೇತಿ ಕಾರ್ಯಾಗಾರಗಳನ್ನು ನಡೆಸಿರುತ್ತಾರೆ.
ಇಂಡಿಯಾ ಯುಕೆ ಪ್ರಾಜೆಕ್ಟ್ನಲ್ಲಿ ಶಿಕ್ಷಣದಲ್ಲಿ ಭಾಷಾ ಬೆಳವಣಿಗೆ ಬಗ್ಗೆ ತಮ್ಮ ವಿಶೇಷ ಕೊಡುಗೆಯನ್ನು ಇವರು ನೀಡಿರುತ್ತಾರೆ. ಶ್ರೀಮತಿ ಚಮ್ಮಲರ್ ಷಣ್ಮುಗಂ, ಮುಖ್ಯ ಶಿಕ್ಷಕರು, ಕೇಂದ್ರೀಯ ವಿದ್ಯಾಲಯ ಜಾಲಹಳ್ಳಿ ಬೆಂಗಳೂರು. ಶ್ರೀ ಯಾಕೂಬ್ ಎಸ್, ಗಣಿತ ಸಹಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ನಡ ಬೆಳ್ತಂಗಡಿ, ದಕ್ಷಿಣ ಕನ್ನಡ ಜಿಲ್ಲೆ. ಇವರ ವಿಶೇಷ ಸಾಧನೆ, ಗಣಿತ ಶಿಕ್ಷಕರಾಗಿ ಗ್ರಾಮೀಣ ಪ್ರದೇಶದಲ್ಲಿ ಗಣಿತ ಪ್ರಯೋಗಶಾಲೆ ಮತ್ತು ತಂತ್ರಜ್ಞಾನ ಆಧಾರಿತ ಕಲಿಕಾ ಪ್ರಕ್ರಿಯೆ ಮೂಲಕ ಪರಿಣಾಮಕಾರಿ ಬೋಧನೆಯನ್ನು ಮಾಡಿ ಮಕ್ಕಳಲ್ಲಿ ಸಂತಸದಾಯಕ ಕಲಿಕೆಯನ್ನು ಉಂಟು ಮಾಡಿ ಆತ್ಮವಿಶ್ವಾಸವನ್ನು ಅಭಿವೃದ್ಧಿ ಮಾಡಿರುತ್ತಾರೆ. ಶ್ರೀಮತಿ ಸುರೇಖಾ ಜಗನ್ನಾಥ್, ವಿಜ್ಞಾನ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ಬಂದ್ರವಾಡ, ಅಫ್ಜಲ್ಪುರ ತಾಲೂಕು, ಕಲಬುರಗಿ ಜಿಲ್ಲೆ. ಇವರು ವಿಜ್ಞಾನ ಶಿಕ್ಷಕಿಯಾಗಿ ಚಟುವಟಿಕೆ ಆಧಾರಿತ ಕಲಿಕೆ, ಹಲವು ಪ್ರಯೋಗಗಳ ಮೂಲಕ ವೈಜ್ಞಾನಿಕ ಮನೋಭಾವ, ಪರಿಸರ ಪ್ರಜ್ಞೆ, ತಾರ್ಕಿಕ ಚಿಂತನೆ ಮಕ್ಕಳಲ್ಲಿ ಮೂಡಿಸಿರುತ್ತಾರೆ. ಪ್ರಶಸ್ತಿ ವಿಜೇತ ಶಿಕ್ಷಕರಿಗೆ ಎಲ್ಲರೂ ಚಪ್ಪಾಳೆ ಮೂಲಕ ಅಭಿನಂದನೆಯನ್ನ ಸಲ್ಲಿಸಬೇಕು ಅಂತೇಳಿ ಕೇಳ್ಕೊಳ್ತಾ ಇದ್ದೀನಿ. 2020-21 ಸಾಲಿನ ಪ್ರಾಥಮಿಕ ಶಾಲಾ ವಿಭಾಗದ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ. ಮೊದಲನೇದಾಗಿ MH ಜಂಗಳಿ, ಮುಖ್ಯ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬಿಡ್ನಾಳ, ಹುಬ್ಬಳ್ಳಿ ನಗರ, ಧಾರವಾಡ ಜಿಲ್ಲೆ. ಇವರ ವಿಶೇಷ ಸಾಧನೆ, ಶಾಲಾ ದಾಖಲಾತಿ ಹೆಚ್ಚಳಕ್ಕೆ ಇವರು ಕಾರಣರಾಗಿರುತ್ತಾರೆ. ಶಾಲೆಯ ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿಗೆ ಶ್ರಮಿಸಿರುತ್ತಾರೆ. ನೆಕ್ಸ್ಟ್, ಕೊಟ್ರೇಶ್ ಬಿ, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೆಳಗುರ್ಕಿ, ಸಿಂಧನೂರು ತಾಲೂಕು, ರಾಯಚೂರು ಜಿಲ್ಲೆ. ಇವರು ಸಮುದಾಯದ ಸಹಭಾಗಿತ್ವದೊಂದಿಗೆ ಶಾಲೆಗೆ 1 ಎಕರೆ ಜಮೀನನ್ನು ದಾನವಾಗಿ ಪಡೆಯುವಲ್ಲಿ ಯಶಸ್ವಿಯಾಗಿರುತ್ತಾರೆ. ಶಶಿಕಲಾ GR, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದೇವಗಳ್ಳಿ, ಹುಣಸೂರು ತಾಲೂಕು, ಮೈಸೂರು ಜಿಲ್ಲೆ. ಶಾಲಾ ಗ್ರಂಥಾಲಯ ಸ್ಥಾಪನೆಗೆ ಶ್ರಮಿಸಿರುತ್ತಾರೆ. ಶ್ರೀ ಚಂದ್ರಶೇಖರ್ ಪಿ, ಮುಖ್ಯ ಶಿಕ್ಷಕರು, ಬಾಲಕಿಯರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀರಾಮ್ಪುರ, ಬೆಂಗಳೂರು ಉತ್ತರ ವಲಯ, ಬೆಂಗಳೂರು ಉತ್ತರ ಜಿಲ್ಲೆ. ಅನಾಥ ಮಕ್ಕಳಿಗೆ ಸಂಘ ಸಂಸ್ಥೆ ವತಿಯಿಂದ ವಸತಿ ನಿಲಯಗಳನ್ನು ನಿರ್ಮಾಣ ಮಾಡಿಕೊಡಲು ಶ್ರಮಿಸಿರುತ್ತಾರೆ. ಶ್ರೀ ತಿಪ್ಪೇಸ್ವಾಮಿ GH, ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೆಬ್ಬಾಳು, ದಾವಣಗೆರೆ ಉತ್ತರ ವಲಯ, ದಾವಣಗೆರೆ ಜಿಲ್ಲೆ. ಶಾಲೆ ಬಿಟ್ಟ ಮಕ್ಕಳನ್ನು ಶಾಲೆಗೆ ಕರೆತಂದು ವಸತಿ ವ್ಯವಸ್ಥೆ ಒದಗಿಸಿ ಶಾಲಾ ದಾಖಲಾತಿ ಹೆಚ್ಚಲು ಕಾರಣರಾಗಿರುತ್ತಾರೆ. ಗ್ರಾಮದಲ್ಲಿ ಸ್ವಚ್ಛತಾ ಆಂದೋಲನವನ್ನು ಹಮ್ಮಿಕೊಂಡಿರುವಂಥದ್ದು, ಮಕ್ಕಳಲ್ಲಿ ರಾಷ್ಟ್ರೀಯ ಭಾವೈಕ್ಯತೆಯನ್ನು ಕೂಡ ಮೂಡಿಸಿರುತ್ತಾರೆ. ರವೀಂದ್ರ ಕೃಷ್ಣ ಭಟ್ ಸೂರಿ, ದೈಹಿಕ ಶಿಕ್ಷಕರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಲನಗದ್ದೆ, ಕುಮಟಾ ತಾಲೂಕು, ಉತ್ತರ ಕನ್ನಡ ಜಿಲ್ಲೆ. ದೈಹಿಕ ಶಿಕ್ಷಣ ಶಿಕ್ಷಕರಾಗಿದ್ದರೂ ಸಹ ವಿವಿಧ ಸಂಘ ಸಂಸ್ಥೆಗಳು ಹಾಗೂ ದಾನಿಗಳನ್ನು ಸಂಪರ್ಕಿಸಿ ಶಾಲೆಯಲ್ಲಿ ಸುಸಜ್ಜಿತ ವಿಜ್ಞಾನ ಪ್ರಯೋಗಾಲಯ
ಆಧುನಿಕ ವ್ಯವಸ್ಥಿತ ಗ್ರಂಥಾಲಯ, ಸುಸಜ್ಜಿತ ಕಂಪ್ಯೂಟರ್ ಮತ್ತು ಡಿಜಿಟಲ್ ಕ್ಲಾಸ್ ರೂಮ್ಗಳನ್ನು ಶಾಲೆಗೆ ಒದಗಿಸಿರುತ್ತಾರೆ. ಭಾಸ್ಕರ್ ಗಣಪತಿ ನಾಯ್ಕ್ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂದೊಳ್ಳಿ ಯಲ್ಲಾಪುರ ತಾಲೂಕು ಶಿರಸಿ ಶೈಕ್ಷಣಿಕ ಜಿಲ್ಲೆ. ಶಾಲಾ ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ನಿರ್ಮಾಣ ಮತ್ತು ವೃತ್ತಿ ಮಾರ್ಗದರ್ಶನ, ಕೃಷಿ, ಹೈನುಗಾರಿಕೆ ಮತ್ತು ಯೋಗದ ಕುರಿತು ತರಬೇತಿಗಳನ್ನು ನೀಡಿರುತ್ತಾರೆ. ಮೂರ್ತಿ ಎಲ್ ಶಿಕ್ಷಕರು ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಳಲು ಹಡಗಲಿ ತಾಲೂಕು ಬಳ್ಳಾರಿ ಜಿಲ್ಲೆ. ಶಾಲೆಯಲ್ಲಿ ಹಲವು ಕ್ರಿಯಾಶೀಲ ಚಟುವಟಿಕೆಗಳನ್ನು ಮತ್ತು ಕಲಿಕಾ ಪ್ರಯೋಗಗಳನ್ನು ಅಳವಡಿಸಿಕೊಂಡಿರುತ್ತಾರೆ. ಜಯಂತಿ ಎನ್ಕೆ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಾಲೂರು ತೀರ್ಥಹಳ್ಳಿ ತಾಲೂಕು ಶಿವಮೊಗ್ಗ ಜಿಲ್ಲೆ. ಶಾಲಾ ವಿದ್ಯಾರ್ಥಿಗಳನ್ನು ಹಾಲಕ್ಕಿ ನೃತ್ಯ, ಬೀದಿ ನಾಟಕ ಮತ್ತು ಯಕ್ಷಗಾನ ಚಟುವಟಿಕೆಗಳಲ್ಲಿ ತೊಡಗಿಸಿರುತ್ತಾರೆ. ಶಾಲೆಗೆ ಭೌತಿಕ ಸೌಲಭ್ಯಗಳನ್ನು ಒದಗಿಸಿಕೊಡುವಲ್ಲಿ ಶ್ರಮಿಸಿರುತ್ತಾರೆ. ರೇವತಿ ಡಿಎಂ ಶಿಕ್ಷಕರು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಮಡಿಕೇರಿ ಕೊಡಗು ಜಿಲ್ಲೆ. ರಾಜ್ಯ ಮಟ್ಟದ ವಿಚಾರಗೋಷ್ಠಿಗಳಲ್ಲಿ ಮತ್ತು ವಸ್ತು ಪ್ರದರ್ಶನಗಳಲ್ಲಿ ಭಾಗವಹಿಸಿರುತ್ತಾರೆ. ಶಾಲಾ ವಿದ್ಯಾರ್ಥಿಗಳನ್ನು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಸಹಪಠ್ಯ ಚಟುವಟಿಕೆಗಳಲ್ಲಿ ತೊಡಗಿಸಿರುತ್ತಾರೆ. ದಾಕ್ಷಾಯಿಣಿ ಎನ್ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಎಂ ಕೋಡಿಹಳ್ಳಿ ಕಡೂರು ತಾಲೂಕು ಚಿಕ್ಕಮಗಳೂರು ಜಿಲ್ಲೆ. ಮಕ್ಕಳ ದಾಖಲಾತಿಯನ್ನು ಹೆಚ್ಚಿಸಲು ಶಾಲೆಯಲ್ಲಿ ಆಕರ್ಷಕ ಶಾಲಾ ಪರಿಸರವನ್ನು ನಿರ್ಮಾಣ ಮಾಡಿರುತ್ತಾರೆ. ಬೋಧನೆಯಲ್ಲಿ ಮಾಹಿತಿ ತಂತ್ರಜ್ಞಾನವನ್ನು ಅಳವಡಿಸಿಕೊಂಡಿರುತ್ತಾರೆ. ಶ್ರೀ ಪಟೇಲ್ ಸಾಬ್ ದಾದಾ ಸಾಬ್ ದರಗಾದ್ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ಬಾಣಂತಿ ಕೋಡಿ ಚಿಕ್ಕೋಡಿ ತಾಲೂಕು ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆ. ಮಕ್ಕಳು ಶಾಲೆ ಬಿಡದಂತೆ ಪ್ರೇರೇಪಿಸಲು ಹಾಜರಾತಿ ಬಹುಮಾನ ಎಂಬ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ. ಶಾಲೆಯ ಪೋಷಕರನ್ನು ಒಳಗೊಂಡಂತೆ ನಮ್ಮ ಶಾಲೆ ನಮ್ಮ ಮಕ್ಕಳು ಎಂಬ ವಾಟ್ಸಪ್ ಗುಂಪನ್ನು ರಚಿಸಿ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಯ ಪ್ರಗತಿಯನ್ನು ಮಾಡಿರ್ತಾರೆ. ನಾಗೇಶ್ ಟಿಕೆ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನಂಜಯ್ಯ ಗಾರಹಳ್ಳಿ ಗೌರಿಬಿದನೂರು ತಾಲೂಕು ಚಿಕ್ಕಬಳ್ಳಾಪುರ ಜಿಲ್ಲೆ. ಶಾಲೆಯಲ್ಲಿ ಸ್ಕೌಟ್ಗಳ ರಚನೆ ಮಾಡಿ ಮಕ್ಕಳಲ್ಲಿ ದೇಶಪ್ರೇಮ, ಆತ್ಮಸ್ಥೈರ್ಯ, ಸ್ವಾವಲಂಬನೆ ಮತ್ತು ಸಹಕಾರ ಮನೋಭಾವವನ್ನು ಮೂಡಿಸಿರುತ್ತಾರೆ. ಚಮನ್ ಸಾಬ್ ಎಫ್ ಹುಲ್ಮನಿ ಅಲ್ಲ ಫಾಸ್ಟ್ ಆಗಿ ಮಾಡೋಕೆ ಚಮನ್ ಸಾಬ್ ಎಫ್ ಹುಲ್ಮನಿ ಶಿಕ್ಷಕರು ಸರ್ಕಾರಿ ಉರ್ದು ಕಿರಿಯ ಪ್ರಾಥಮಿಕ ಶಾಲೆ ಹೆಡಿಯಾಳ ರಾಣೆಬೆನ್ನೂರು ತಾಲೂಕು ಹಾವೇರಿ ಜಿಲ್ಲೆ. ಸ್ವಯಂ ಪ್ರೇರಣೆಯಿಂದ ಶಾಲಾ ಕೈತೋಟವನ್ನು ಅಭಿವೃದ್ಧಿಪಡಿಸಿ ದಿವಾಕರ್ ಎನ್ ಶಿಕ್ಷಕರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಲ್ಕೆರೆ ಅಗ್ರಹಾರ ಯಳಂದೂರು ತಾಲೂಕು ಚಾಮನಗರ ಜಿಲ್ಲೆ. ವಿದ್ಯಾರ್ಥಿಗಳಲ್ಲಿ ಕ್ರೀಡಾ ಮನೋಭಾವ, ನಾಯಕತ್ವದ ಗುಣ ಹಾಗೂ ಕೀಳರಿಮೆಯನ್ನು ತೊಡೆದು ಮುಕ್ತವಾಗಿ ಬೆರೆಯುವ ವಾತಾವರಣವನ್ನು ಕಲ್ಪಿಸಿರುತ್ತಾರೆ. ಮಹೇಶ್ ಬಿ ಕುರ್ತಕೋಟಿ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಉಪಾಲಾಪುರ ಕೊಪ್ಪಳ ಜಿಲ್ಲೆ ಕೊಪ್ಪಳ ತಾಲೂಕು. ಶಿಕ್ಷಕರು ಸಂತಸದಾಯಕ ಕಲಿಕೆಗೆ ಪೂರಕವಾಗಿ ಉತ್ತಮ ನಲಿಕಲಿ ಕೋಣೆ ಹಾಗೂ ಪರಿಣಾಮಕಾರಿ ಬೋಧನೆಗಾಗಿ ಡಿಜಿಟಲ್ ಕ್ಲಾಸ್ ರೂಮ್ ಸಿದ್ಧಪಡಿಸಿಕೊಂಡು ಕಲಿಸುತ್ತಿದ್ದಾರೆ. ಶ್ರೀಕಾಂತ್ ಕೆಎಸ್ ಶಿಕ್ಷಕರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹೊಸಹಳ್ಳಿ ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ. ಮಕ್ಕಳಲ್ಲಿ ವೈಜ್ಞಾನಿಕ ಮನೋಭಾವ, ಸಾಮಾಜಿಕ ಚಿಂತನೆ, ಪರಿಸರ ಪ್ರಜ್ಞೆ ಮೂಡಿಸಲು ಚಟುವಟಿಕೆಗಳನ್ನು ನಿರಂತರವಾಗಿ ನಡೆಸುತ್ತಿದ್ದಾರೆ. ಮಹಾದೇವಿ ಮಲ್ಲಪ್ಪ ತೆಲಗಿ ಶಿಕ್ಷಕಿಯರು ಬಾಲಕಿಯರ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ದರ್ಗಾ ವಿಜಯಪುರ ನಗರ ವಿಜಯಪುರ ಜಿಲ್ಲೆ. ಚಿಣ್ಣರ ಮೇಳ, ತಾಯಂದಿರ ಸಭೆ, ಗಣಿತ ಮೇಳ ಮಕ್ಕಳ ಶೈಕ್ಷಣಿಕ ಬೆಳವಣಿಗೆಗೆ ಪೂರಕವಾದ ನಾವೀನ್ಯಪೂರ್ಣ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ನಾಗಪ್ಪ ವಡ್ಡರ್ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅನುಘಟ್ಟ ಬೇಲೂರು ತಾಲೂಕು ಹಾಸನ ಜಿಲ್ಲೆ. ಸದರಿಯವರು ವಿದ್ಯಾರ್ಥಿಗಳಲ್ಲಿ ಶಿಸ್ತು, ಸಂಯಮ,
ಉತ್ತಮ ಮೌಲ್ಯಗಳನ್ನು ಬೆಳೆಸಲು ಸ್ಕೌಟ್ ಮತ್ತು ಗೈಡ್ಸ್ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದಾರೆ. ದುರುಗಪ್ಪ ಮುಖ್ಯ ಶಿಕ್ಷಕರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ನರೇಗಲ್ ರೋಣ ತಾಲೂಕು ಗದಗ ಜಿಲ್ಲೆ. ಐಸಿಟಿ ತಂತ್ರಜ್ಞಾನದ ಮೂಲಕ ಪಾಠ ಬೋಧನೆ ಮಾಡುತ್ತಿದ್ದಾರೆ. ಶ್ರೀಯುತರು ಪೋಷಕರ ಮನವೊಲಿಸಿ ದಾಖಲಾತಿ ಹೆಚ್ಚಿಸಲು ಸಮುದಾಯದ ನೆರವಿನಿಂದ ಹಾಗೂ ಸ್ವಂತ ಖರ್ಚಿನಲ್ಲಿ ಉಚಿತ ಕಲಿಕಾ ಸಾಮಗ್ರಿಗಳನ್ನು ನೀಡಿದ್ದಾರೆ. ಇಲ್ಲಿಗೆ ಪ್ರಾಥಮಿಕ ವಿಭಾಗದ ಶಿಕ್ಷಕರ ಒಂದು ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಮುಕ್ತಾಯವಾಗಿದ್ದು, ಇನ್ನು ಪ್ರೌಢಶಾಲಾ ಶಿಕ್ಷಕರಿಗೆ ಪ್ರಶಸ್ತಿ ಕಾರ್ಯಕ್ರಮ. ಪ್ರೌಢಶಾಲಾ ವಿಭಾಗದಲ್ಲಿ ಶಿಲ್ಪಾ ಚರಂತಿ ಮಠ್ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹತ್ತರವಾಡ್ ಚಿಕ್ಕೋಡಿ ತಾಲೂಕು, ಅವರಿಗೆ ರಾಜ್ಯ ಪ್ರಶಸ್ತಿಯನ್ನು ನೀಡಿ ಸರ್ಕಾರವು ಗೌರವಿಸ್ತಾ ಇದೆ. ಅವರಿಗೆ ಅಭಿನಂದನೆಗಳು. ಗಣೇಶ್ ಕುಮಾರ್ ಪಿ ಎನ್ ದೈಹಿಕ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಬೋಗಾದಿ ಬೀರಿ ಹುಂಡಿ ಮೈಸೂರು ಜಿಲ್ಲೆ. ಇವರು ಯೋಗ ಶಿಬಿರಗಳನ್ನು ನಡೆಸಿ ವಿದ್ಯಾರ್ಥಿಗಳ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದುವ ಜೊತೆ ಜೊತೆಯಾಗಿ ಶೈಕ್ಷಣಿಕವಾಗಿ ಸದೃಢವಾಗಲು ಶ್ರಮಿಸುತ್ತಾರೆ. ಅವರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗುತ್ತದೆ. ಅವರಿಗೆ ಅಭಿನಂದನೆಗಳು. ವೆಂಕಟೇಶ್ವರ್ ಕೆ ವಿಶೇಷ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಮಾಮಿನಕಟ್ಟೆ ದಾವಣಗೆರೆ ಜಿಲ್ಲೆ. ಇವರು ದಾಖಲಾತಿಗಳನ್ನು ಹೆಚ್ಚಿಸಲು ಪ್ರಯತ್ನಿಸಿರುತ್ತಾರೆ ಮತ್ತು ICT ಸ್ಮಾರ್ಟ್ ಕ್ಲಾಸ್ಗಳನ್ನು ನಡೆಸಿರುತ್ತಾರೆ. ಇವರಿಗೆ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಅವರಿಗೆ ಅಭಿನಂದನೆಗಳು. ದಿನೇಶ್ ಶೆಟ್ಟಿಗಾರ್ ಸಹ ಶಿಕ್ಷಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಪ್ರೌಢಶಾಲಾ ವಿಭಾಗ ಹೆಬ್ರಿ ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆ. ಇವರು ಈ ಕಂಟೆಂಟನ್ನು ಅಭಿವೃದ್ಧಿಪಡಿಸುತ್ತಾರೆ, ನಾವೀನ್ಯಯುತ ಪ್ರಯೋಗಗಳನ್ನು ಮಾಡಿರುತ್ತಾರೆ. ಇವರಿಗೆ ರಾಜ್ಯ ಮಟ್ಟದ ಉತ್ತಮ ಶಿಕ್ಷಣ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ. ಅವರಿಗೆ ಅಭಿನಂದನೆಗಳು. ಮಯೂರ್ ಸಿ ಗದುಗಿನ್ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಅಂದ್ರಾಳು ಬಳ್ಳಾರಿ ಪೂರ್ವ ಬಳ್ಳಾರಿ ಜಿಲ್ಲೆ. ಇವರು ಶಾಲಾ ದಾಖಲಾತಿಯನ್ನು ಹೆಚ್ಚಿಸಲು ಪ್ರಯತ್ನಿಸಿರುತ್ತಾರೆ, ಈ ಕಂಟೆಂಟನ್ನು ಅಭಿವೃದ್ಧಿಪಡಿಸಿರುತ್ತಾರೆ. ಇವರು ಹೆಣ್ಣು ಮಕ್ಕಳ ಶಿಕ್ಷಣಕ್ಕಾಗಿ ವಿಶೇಷ ಪ್ರಯತ್ನವನ್ನು ಮಾಡಿದ್ದು, ಅವರಿಗೆ ರಾಜ್ಯ ಮಟ್ಟ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಅವರಿಗೆ ಅಭಿನಂದನೆಗಳು. ಕೆಎಲ್ ಬೋರೇಗೌಡ ಮುಖ್ಯ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಹೊನ್ನಗನಹಟ್ಟಿ ಬೆಂಗಳೂರು ದಕ್ಷಿಣ ವಲಯ ಬಂದು, ಇವರು ಮುಖ್ಯ ಶಿಕ್ಷಕರಾಗಿ ಪ್ರಶಸ್ತಿಯನ್ನು ಸ್ವೀಕರಿಸ್ತಾ ಇದ್ದಾರೆ. ಇವರು ಶಾಲಾ ದಾಖಲಾತಿ ರಚಿಸಲು ಪ್ರಯತ್ನಿಸಿದ್ದಾರೆ, ನಾಮಿನಿಯುತ ಪ್ರಯೋಗಗಳನ್ನು ಮಾಡಿದ್ದಾರೆ, ವ್ಯಕ್ತಿತ್ವ ನಿರ್ಮಾಣಕ್ಕೆ ಸಾಕಷ್ಟು ಕಾರ್ಯ ಚಟುವಟಿಕೆಗಳನ್ನು ಹಮ್ಮಿಕೊಂಡಿದ್ದು, ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತಿದೆ. ಅಭಿನಂದನೆಗಳು. ವಸಂತ ಶೆಟ್ಟಿ ಸಹ ಶಿಕ್ಷಕರು ಸರ್ಕಾರಿ ಪ್ರೌಢಶಾಲೆ ಕಾವಲ್ ಬೈರಸಂದರ ಬೆಂಗಳೂರು ಉತ್ತರ ವಲಯ ಮೂರು ಬೆಂಗಳೂರು ಉತ್ತರ ಜಿಲ್ಲೆ. ಇವರು ಈ ಕಂಟೆಂಟನ್ನು ಅಭಿವೃದ್ಧಿಪಡಿಸಿದ್ದು ಸಾಮಾಜಿಕ ಪ್ರಜ್ಞೆ ವ್ಯಕ್ತಿತ್ವವನ್ನು ಬೆಳೆಸಲು ಸಹಕರಿಸಿರುತ್ತಾರೆ. ಇವರಿಗೆ ನಾವು ಉತ್ತಮ ಶಿಕ್ಷಕ ಪ್ರಶಸ್ತಿಯನ್ನು ನೀಡಿ ಗೌರವಿಸ್ತಾ ಇದ್ದೀವಿ. ಅಭಿನಂದನೆಗಳು. ಲೋಕೇಶ್ ಕೆಆರ್ ಸಹ ಶಿಕ್ಷಕರು ಡಿಬಿ ಶಿರೂರು ಸರ್ಕಾರಿ ಪ್ರೌಢಶಾಲೆ ಅಣ್ಣಿಗೇರಿ ನವಲಗುಂದ ತಾಲೂಕು ಧಾರವಾಡ ಜಿಲ್ಲೆ. ಇವರು ವಿದ್ಯಾರ್ಥಿಗಳ ದಾಖಲಾತಿಗಳನ್ನು ಅಭಿವೃದ್ಧಿಪಡಿಸಿ ದಾಖಲಾತಿಗಳನ್ನು ಉತ್ತಮಪಡಿಸಲು ಸಾಕಷ್ಟು ಕೆಲಸಗಳನ್ನು ಮಾಡಿರುತ್ತಾರೆ. ಇವರು ನವೀನೀತ ಪ್ರಯೋಗಗಳನ್ನು ಮಾಡಿರುತ್ತಾರೆ. ಇವರಿಗೆ ಅಭಿನಂದನೆಗಳು. ಪ್ರವೀಣ್ ಕುಮಾರ್ ಸಂಗಪ್ಪ ಅಂಗಡಿ ವಿಶೇಷ ಶಿಕ್ಷಕರು ಅದರಲ್ಲೂ ಚಿತ್ರಕಲಾ ಶಿಕ್ಷಕರು. ಇವರು ರಾಷ್ಟ್ರ ಮತ್ತು ರಾಜ್ಯ ಮಟ್ಟದ ಸ್ಪರ್ಧೆಗಳನ್ನು ನವೀನತೆಯ ಪ್ರಯೋಗಗಳನ್ನು ಮಾಡಿರುತ್ತಾರೆ. ಇವರಿಗೆ ಧನ್ಯವಾದಗಳು. ರಾಜು ರಾಮ್ ನಾಯಕ ಸಹ ಶಿಕ್ಷಕರು ಜನತಾ ವಿದ್ಯಾಲಯ ಮಿರ್ಜಾನ್ ಕೊಡಕಣಿ ಕುಮಟಾ ತಾಲೂಕು ಉತ್ತರ ಕನ್ನಡ ಜಿಲ್ಲೆ. ಎಲ್ರಿಗೂ ನಮಸ್ಕಾರ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಉತ್ತಮ ಪ್ರಾಂಶುಪಾಲರ ಪ್ರಶಸ್ತಿಗೆ ಆಯ್ಕೆಯಾಗಿರ್ತಕ್ಕಂಥ ಶ್ರೀ ಗಿರಿಧರ್ ಎಂ ಗಣಾಚಾರ್ಯರವರು ಈ ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ. ಇವರು ಆನ್ಲೈನ್ ತರಗತಿಯಲ್ಲಿ ಪ್ರವೀಣತೆಯನ್ನು ಪಡೆದಿರ್ತಕ್ಕಂಥವರು. ದಾಖಲಾತಿಗಳನ್ನು ಹೆಚ್ಚು ಮಾಡಿ ಬೆಳಗಾವಿ ಜಿಲ್ಲೆಯಲ್ಲಿಯೇ ಒಂದು ಉತ್ತಮ ಕಾಲೇಜನ್ನಾಗಿ ಪರಿವರ್ತನೆ ಮಾಡಿರ್ತಕ್ಕಂಥ ಕೀರ್ತಿ ಅವರು.
ಶ್ರೀ ಪಾಲಾಕ್ಷರವರು ಪ್ರಾಂಶುಪಾಲರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಯಲಹಂಕ ಬೆಂಗಳೂರು. ಶ್ರೀಮತಿ ಗೀತಾ ಆರ್ ಸಿಂಧೆ ಎಲೆಕ್ಟ್ರಾನಿಕ್ ಉಪನ್ಯಾಸಕರು ಬಿಇಎಲ್ ಸಂಯುಕ್ತ ಪದವಿ ಪೂರ್ವ ಕಾಲೇಜು ಬೆಂಗಳೂರು. ಬಸವರಾಜ್ ನಾರವಾಡೆ ವಾಣಿಜ್ಯ ಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಉನ್ನಾರ ಜಮಖಂಡಿ ಬಾಗಲಕೋಟೆ. ಬಿಜಿ ಗಿರಿ ತಿಮ್ಮಣ್ಣನವರು ಇಂಗ್ಲಿಷ್ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗದಗ. ಶ್ರೀ ಜಯಶಂಕರ್ ಕೆ ಸಂಸ್ಕೃತ ಉಪನ್ಯಾಸಕರು ಪೂರ್ಣಪ್ರಜ್ಞ ಪದವಿ ಪೂರ್ವ ಕಾಲೇಜು ಅದಮಾರು ಉಡುಪಿ ಜಿಲ್ಲೆ. ಶ್ರೀ ಮಲ್ಲಿಕಾರ್ಜುನ ಕನ್ನಡ ಉಪನ್ಯಾಸಕರು ಎಸ್ ಯು ಜೆ ಎಂ ಪದವಿ ಪೂರ್ವ ಕಾಲೇಜು ಹರಪನಹಳ್ಳಿ ಬಳ್ಳಾರಿ ಜಿಲ್ಲೆ. ಶ್ರೀಮತಿ ಪದ್ಮಾಟಿ ರಸಾಯನಶಾಸ್ತ್ರ ಉಪನ್ಯಾಸಕರು ಬಾಲಕಿಯರ ಸರ್ಕಾರಿ ಪದವಿ ಪೂರ್ವ ಕಾಲೇಜು 13ನೇ ಕ್ರಾಸ್ ಮಲ್ಲೇಶ್ವರಂ ಬ್ಯಾಂಗ್ಲೋರ್. ಕುಮಾರಿ ಲೀಲಾ ಎಸ್ ಭೂಗೋಳಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜು 18ನೇ ಕ್ರಾಸು ಮಲ್ಲೇಶ್ವರಂ ಬ್ಯಾಂಗ್ಲೋರ್. ಶ್ರೀ ಜಿ ಮಠಪತಿ ಇತಿಹಾಸ ಉಪನ್ಯಾಸಕರು ಸರ್ಕಾರಿ SRM ಪದವಿ ಪೂರ್ವ ಕಾಲೇಜು ಯಮಕನ ಮರಡಿ ಹುಕ್ಕೇರಿ ಚಿಕ್ಕೋಡಿ ಜಿಲ್ಲೆ. ರಾಷ್ಟ್ರ ಹಾಗೂ ರಾಜ್ಯ ಪ್ರಶಸ್ತಿಗೆ ಭಾಜನರಾದಂತಹ ಶಿಕ್ಷಕರನ್ನು ಸನ್ಮಾನಿಸಿ ಗೌರವಿಸಿದ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಹಾಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಅಧಿಕಾರಿ ವೃಂದದವರಿಗೂ ಕೂಡ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ದೇಶದ ಬೆನ್ನೆಲುಬು ಅನ್ನದಾತರಾದಂತಹ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿ ರೈತರ ಅಭ್ಯುದಯಕ್ಕೆ ಕಟಿಬದ್ಧರಾಗಿರುವ, ರಾಜ್ಯದಲ್ಲಿ ಪ್ರಪ್ರಥಮ ಬಾರಿಗೆ ಕೃಷಿ ಆಯವ್ಯಯ ಮಂಡಿಸಿದ ಕೀರ್ತಿಗೆ ಭಾಜನರಾಗಿರುವ, ಆಡಳಿತದಲ್ಲಿ ಅಭಿವೃದ್ಧಿಯನ್ನೇ ಮಂತ್ರವಾಗಿಸಿಕೊಂಡಿರುವ, ಜನಪರ ಕಾಳಜಿಯುಳ್ಳ ಜನಾನುರಾಗಿ ಜನನಾಯಕರಾದ ಸರ್ವ ಮಾನ್ಯರು ಘನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಯವರಾದಂತಹ ಸನ್ಮಾನ್ಯ ಶ್ರೀ ಬಿಎಸ್ ಯಡಿಯೂರಪ್ಪ ಸಾಹೇಬರವರು ಈ ಅರ್ಥಪೂರ್ಣ ಕಾರ್ಯಕ್ರಮದ ಕುರಿತು ಸಂದೇಶವನ್ನು ನೀಡಬೇಕೆಂದು ಗೌರವಪೂರ್ವಕವಾಗಿ ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಉಪಸ್ಥಿತಿರುವಂಥ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರಾದಂಥ ಮಾನ್ಯ ಸುರೇಶ್ ಕುಮಾರ್ ಅವರೇ, ಶಿಕ್ಷಣ ಸಲಹೆಗಾರಂಥ ಪ್ರೊಫೆಸರ್ ದೊರೆಸ್ವಾಮಿ ಅವರೇ, ವಿಧಾನ ಪರಿಷತ್ತಿನ ಸದಸ್ಯರಾದಂಥ ನಾರಾಯಣ ಸ್ವಾಮಿ ಅವರೇ, ಅರುಣ್ ಶಾಪ್ ಅವರೇ, ಹನುಮಂತ ನಿರಾಣಿ ಅವರೇ, ದೇವೇಗೌಡರೇ, ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂಥ ನಾರಾಯಣ ಸ್ವಾಮಿ ಅವರೇ, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾದ ಮಾನ್ಯ ಮರಿಸ್ವಾಮಿ ಅವರೇ, ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳಾದಂಥ ಶ್ರೀ ಉಮಾಶಂಕರ್ ಅವರೇ, ರಾಷ್ಟ್ರ ಮತ್ತು ರಾಜ್ಯ ಪ್ರಶಸ್ತಿ ಪುರಸ್ಕೃತ ಎಲ್ಲ ಶಿಕ್ಷಕ ಬಂಧು ಭಗಿನಿಯರೇ, ಹಿರಿಯ ಅಧಿಕಾರಿಗಳೇ, ನೆಚ್ಚಿನ ಶಿಕ್ಷಕ ಬಂಧುಗಳೇ, ಮಾಧ್ಯಮ ಮಿತ್ರರೇ,
ಯಾವುದೇ ಒಂದು ರಾಷ್ಟ್ರದ ಭವ್ಯ ಭವಿಷ್ಯ ನಿರ್ಧಾರವಾಗುವಂಥದ್ದು ಶಾಲಾ ಕೊಠಡಿಗಳಲ್ಲಿ ಎಂಬ ಮಾತು ಸರ್ವಕಾಲಿಕವಾದಂಥದ್ದು. ರಾಷ್ಟ್ರದ ಪ್ರಾಕೃತಿಕ ಸಂಪನ್ಮೂಲದೊಂದಿಗೆ ಮಾನವ ಸಂಪನ್ಮೂಲವನ್ನು ಅಭಿವೃದ್ಧಿಪಡಿಸುವಂಥದ್ದು ಶಿಕ್ಷಣ ಇಲಾಖೆ. ಶಿಕ್ಷಕರ ವೃತ್ತಿ ಅತ್ಯಂತ ಪವಿತ್ರವಾದಂಥ ವೃತ್ತಿ. ಈ ವೃತ್ತಿಗೆ ಘನತೆಯನ್ನು ತಂದುಕೊಟ್ಟಂಥವರು ಶ್ರೀ ಎಸ್ ರಾಧಾಕೃಷ್ಣ ಅವರು. ಶಿಕ್ಷಕರಾಗಿ, ರಾಷ್ಟ್ರದ ಪ್ರಥಮ ಉಪರಾಷ್ಟ್ರಪತಿಯಾಗಿ ಹಾಗೂ ಎರಡನೇ ರಾಷ್ಟ್ರಪತಿಯಾಗಿ ಅವರು ದೇಶಕ್ಕೆ ಸಲ್ಲಿಸಿದ ಸೇವೆ ಅಮೋಘವಾದಂಥದ್ದು. ಅವರ ಜನ್ಮದಿನವನ್ನು ಶಿಕ್ಷಕರ ದಿನವನ್ನಾಗಿ ಆಚರಿಸಿಕೊಂಡು ಬರ್ತಾ ಇದ್ದೇವೆ. ಇಂದು ವಿಶ್ವದಾದ್ಯಂತ ತೀವ್ರವಾಗಿ ಹರಡ್ತಾ ಇರುವಂಥ ಕೊರೋನಾ ಸೋಂಕು ಮಾನವ ಕುಲಕ್ಕೆ ಒಂದು ದೊಡ್ಡ ಸವಾಲನ್ನೇ ಒಟ್ಟಿದೆ. ಕೊರೋನಾ ವಿರುದ್ಧ ನಮ್ಮ ಹೋರಾಟ ಜೀವ ಹಾಗೂ ಜೀವಗಳ ನಡುವಿನ ಸಂಘರ್ಷಕ್ಕೆ ಕಾರಣವಾಗಿದೆ. ಇದರಿಂದ ಇಡೀ ದೇಶದ ಶೈಕ್ಷಣಿಕ ವ್ಯವಸ್ಥೆ ಸ್ತಬ್ಧವಾಗಿದೆ. ಇದರ ನಡುವೆಯೂ ಕೂಡ 2019-20 ಸಾಲಿನ SSLC ಪರೀಕ್ಷೆಯನ್ನು ದೇಶವೇ ಮೆಚ್ಚೋ ಹಾಗೆ ಯಶಸ್ವಿಯಾಗಿ ನಿರ್ವಹಿಸಿದ್ದು ಒಂದು ಅದ್ಭುತವಾದಂಥ ಸಾಧನೆಯಾಗಿದೆ. ನಮ್ಮ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವ ಎಸ್ ಸುರೇಶ್ ಕುಮಾರ್ COVID-19 ವಿಷಯ ಕಾಲಘಟ್ಟದಲ್ಲಿ ಈ ಪರೀಕ್ಷೆ ಯಶಸ್ಸಿಗಾಗಿ ಇಡೀ ರಾಜ್ಯವನ್ನೇ ಸುತ್ತಿ ಅಧಿಕಾರಿಗಳನ್ನು ಉರಿದುಂಬಿಸಿದ್ರು. ಪೋಷಕರು ಮತ್ತು ವಿದ್ಯಾರ್ಥಿಗಳಲ್ಲಿ ಭರವಸೆ ಮೂಡಿಸಿದ್ರು, ಇವರ ಯಶಸ್ಸು ಖಂಡಿತ ಇಡೀ ಶಿಕ್ಷಣ ಇಲಾಖೆ ಸಲ್ಲುತ್ತೆ. ಈ ಕಾರ್ಯಕ್ಕಾಗಿ ನಾನು ಇಲಾಖೆಯನ್ನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಕೊರೋನಾ ಸಂದರ್ಭದಲ್ಲಿ ಮಕ್ಕಳು ಶಾಲೆಯಿಂದ ಅನಿವಾರ್ಯವಾಗಿ ದೂರ ಉಳಿದಿದ್ದರಿಂದ ಮಕ್ಕಳ ಕಲಿಕಾ ಪ್ರಕ್ರಿಯೆಯನ್ನು ಮುಂದುವರಿಸಲು ಶಿಕ್ಷಣ ಇಲಾಖೆ ವಿದ್ಯಾಗಾಮ ಎಂಬ ವಿನೂತನ ಕಲಿಕಾ ಕಾರ್ಯಕ್ರಮವನ್ನು ರೂಪಿಸಿ ಅದರಲ್ಲಿ ಮಕ್ಕಳು ಮತ್ತು ಶಿಕ್ಷಕರು ತೊಡಗಿಸಿಕೊಳ್ಳುವಂತೆ ಮಾಡಿರುವಂಥದ್ದು ಒಂದು ಉತ್ತಮ ಪ್ರಯತ್ನವಾಗಿದೆ. ಈ ಉಪಕ್ರಮವನ್ನು ಕೇಂದ್ರದ ಮಾನವ ಸಂಪನ್ಮೂಲ ಇಲಾಖೆ ಶ್ಲಾಘಿಸಿರುವಂಥದ್ದು ನಾವು ಕಾಣಬಹುದಾಗಿದೆ. ಶಿಕ್ಷಕರು ತಮ್ಮ ಕೆಲಸಗಳಿಗೆ ಶಾಲೆಗಳಿಗೆ ರಜೆ ಹಾಕಿ ಇಲಾಖೆ ಕಚೇರಿಗಳ ಅಲೆದಾಡೋದನ್ನು ತಪ್ಪಿಸುವ ಸಲುವಾಗಿ ಶಿಕ್ಷಕರಿಗೆ ಅನುಕೂಲವಾಗುವಂತೆ ಆಯವ್ಯದಲ್ಲಿ ಘೋಷಿಸಿದಂತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ತಂತ್ರಜ್ಞಾನಾಧಾರಿತ ಶಿಕ್ಷಕ ಮಿತ್ರ ಆ್ಯಪ್ ಅಭಿವೃದ್ಧಿಪಡಿಸಲಾಗಿದೆ. ಶಿಕ್ಷಕರು ಮೊಬೈಲ್ನಲ್ಲಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ತಾವು ಕುಳಿತಲ್ಲೇ ತಮ್ಮ ಸೇವಾ ವಿಷಯಗಳನ್ನು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿದೆ. ಇದರಿಂದಾಗಿ ಶಿಕ್ಷಕರು ತಮ್ಮ ಹೆಚ್ಚಿನ ಸಮಯವನ್ನು ಕಲಿಕಾ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಬಹುದಾಗಿದೆ. ಸಾರ್ವಜನಿಕರು ಶಿಕ್ಷಣಕ್ಕೆ ಸಂಬಂಧಿಸಿದ ಕುಂದುಕೊರತೆಗಳ ಪರಿಹಾರಕ್ಕಾಗಿ ಶಿಕ್ಷಣವಾಣಿ ಎಂಬ ಸಹಾಯವಾಣಿಯನ್ನು ಪ್ರಾರಂಭಿಸಿರುವಂಥದ್ದು ಇಲಾಖೆಯ ಉತ್ತಮ ನಡೆಯಾಗಿದೆ. ಇಲ್ಲ ಎಲ್ಲ ಕಾರ್ಯಗಳಿಂದಾಗಿ ಶಿಕ್ಷಣ ಇಲಾಖೆ ಶಿಕ್ಷಕ ಸ್ನೇಹಿ, ವಿದ್ಯಾರ್ಥಿ ಸ್ನೇಹಿ ಮತ್ತು ಸಮುದಾಯ ಸ್ನೇಹಿ ಆಗುವಂಥ ಮುನ್ನಡೆದಿರುವಂಥದ್ದು ಶಿಕ್ಷಣ ಇಲಾಖೆಯ ಹೊಸ ಮನ್ವಂತರದ ಸೂಚಕವಾಗಿದೆ. ಸರ್ಕಾರವು ಮಕ್ಕಳಿಗೆ ಪ್ರೋತ್ಸಾಹಕ ಯೋಜನೆಗಳಾದ ಉಚಿತ ಪಠ್ಯಪುಸ್ತಕ, ಸಮವಸ್ತ್ರ, ಮಧ್ಯಾಹ್ನದ ಬಿಸಿಯೂಟ, ಹಾಲು, 8ನೇ ತರಗತಿ ವಿದ್ಯಾರ್ಥಿಗಳ ಬೈಸಿಕಲ್ ಮುಂತಾದವುಗಳನ್ನು ಪೂರೈಸುತ್ತಿದ್ದರು. ಶಾಲೆಯ ಮಕ್ಕಳು ಉಳಿದು ಯಶಸ್ವಿಯಾಗಿ ಕಲಿತು ಮುಂದೆ ಸಾಗಲು ಶಿಕ್ಷಕರ ಸತತ ಪ್ರಯತ್ನ ಅವಶ್ಯಕ. ಶಿಕ್ಷಕರ ವಿರುದ್ಧ ಬರುವ ಕಳಂಕದ ಪ್ರಕರಣಗಳನ್ನು ಸವಾಲಾಗಿ ತೆಗೆದುಕೊಂಡು ಶಾಲಾ ಪರಿಸರವನ್ನು ಮಕ್ಕಳ ಸ್ನೇಹಿಯಾಗಿ ಮಾರ್ಪಡಿಸುವ ಅಗತ್ಯ
ಶಿಕ್ಷಕರ ಮುಂದಿದೆ. ಶಿಕ್ಷಣ ಇಲಾಖೆಯ ಸುಧಾರಿತ ಹಿನ್ನೆಲೆಯಲ್ಲಿ ಇತ್ತೀಚೆಗೆ ಮಕ್ಕಳು ಖಾಸಗಿ ಶಾಲೆಗಳಿಂದ ಸರ್ಕಾರಿ ಶಾಲೆಗಳತ್ತ ಮುಖ ಮಾಡಿರುವಂಥದ್ದು ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಸುಧಾರಣೆಯ ದ್ಯೋತಕವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಸಾರಿಗೆ ಸೌಲಭ್ಯಗಳಿಲ್ಲದ ಕಾಡು ಹಳ್ಳಿಗಳು, ನಗರದ ಕೊಳಚೆ ಪ್ರದೇಶಗಳು ಹಾಗೂ ಉತ್ತಮ ಸೌಲಭ್ಯವನ್ನು ಹೊಂದಿದ ಅಸಂಖ್ಯಾತ ಶಾಲೆಗಳಲ್ಲಿ ಅನೇಕ ಇತಿಮಿತಿಗಳ ನಡುವೆ ನಮ್ಮ ಶಿಕ್ಷಕರು ಕೆಲಸ ನಿರ್ವಹಿಸ್ತಾ ಇದ್ದಾರೆ. ಯಾವುದೇ ಪ್ರಶಂಸೆ ಪ್ರಶಸ್ತಿ ಪುರಸ್ಕಾರಗಳ ಗೊಡವೆ ಇಲ್ಲದೆ ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತಿರುವ ಶಿಕ್ಷಕರ ಶ್ರಮವನ್ನು ನಾವು ಮೆಚ್ಚಬೇಕು. ಪ್ರತಿ ವರ್ಷ ನಾವು ಸೆಪ್ಟೆಂಬರ್ 5ರಂದು ನಮ್ಮ ಶಾಲಾ ಶಿಕ್ಷಕರಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಾ ಇತ್ತು. ಆದರೆ ಮಾಜಿ ರಾಷ್ಟ್ರಪತಿಗಳ ನಿಧನದ ಹಿನ್ನೆಲೆಯಲ್ಲಿ ಮುಂದೂಡಲಾಗಿದ್ದ ಪ್ರಶಸ್ತಿ ಪ್ರದಾನವನ್ನು ಇಂದು ನೀಡಿದ್ದೇವೆ. ಇಂದು ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 20 ರಾಜ್ಯ ಪ್ರಶಸ್ತಿಗಳು, ಪ್ರೌಢಶಾಲಾ ಶಿಕ್ಷಕರಿಗೆ 10, ವಿಶೇಷ ಶಿಕ್ಷಕರಿಗೆ 1 ಹಾಗೂ ಪದವಿ ಪೂರ್ವ ಕಾಲೇಜು ಶಿಕ್ಷಕರಿಗೆ 10 ಪ್ರಶಸ್ತಿಗಳನ್ನು ನೀಡಲಾಗ್ತಿದ್ದು ಎಲ್ಲರಿಗೂ ಒಂದು ಉತ್ಪೂರ್ವಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ನಾನು ಸಲ್ಲಿಸ್ತಾ ಇದ್ದೇನೆ. ಸಮಾಜದ ಅಭಿವೃದ್ಧಿ ಶಿಕ್ಷಣದ ಜೊತೆಗೆ ಬೆಸೆದುಕೊಂಡಿದೆ. ನಮ್ಮ ಸಮಾಜದಲ್ಲಿ ತಂದೆ ಹಾಗೂ ತಾಯಿಯ ನಂತರದ ಸ್ಥಾನ ಗುರುವಿಗೆ ಮೀಸಲು. ನಮ್ಮ ಸಂವಿಧಾನದ ಶ್ರೇಷ್ಠ ಮೌಲ್ಯಗಳಾದ ಸಮಾನತೆ, ಸಹೋದರತ್ವ, ಸಹಬಾಳ್ವೆ, ಸಾಮಾಜಿಕ ನ್ಯಾಯ ಇವುಗಳನ್ನು ಶಿಕ್ಷಕರು ಮೊದಲು ಅಳವಡಿಸಿಕೊಳ್ಬೇಕು ಅಂತ ನಾನು ವಿನಂತಿ ಮಾಡ್ತೇನೆ. ಇನ್ನು ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ವಿದ್ಯಾರ್ಥಿಗಳಲ್ಲೂ ಸಹ ಇಂಥ ಕ್ರಿಯಾಶಕ್ತಿ ಹಾಗೂ ಮೌಲ್ಯಗಳನ್ನು ಬೆಳೆಸಲು ಅವರು ಶ್ರಮಿಸಬೇಕು ಎಂದು ನಾನು ಆಶಿಸುತ್ತೇನೆ. ನಮ್ಮ ರಾಜ್ಯದ ಸಮಸ್ತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕರ ದಿನಾಚರಣೆಯ ಪ್ರೀತಿ ಬರುಕುವಾಗ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಕಾರ್ಯಕ್ರಮದ ಕುರಿತು ಉತ್ತಮ ಸಂದೇಶವನ್ನು ನೀಡಿ ಪ್ರಶಸ್ತಿಗೆ ಭಾಜನರಂತಹ ಶಿಕ್ಷಕರನ್ನು ಕುರಿತು ಶುಭ ಹಾರೈಸಿರುವಂತಹ ಮಾನ್ಯ ಮುಖ್ಯಮಂತ್ರಿಯವರಿಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಬೆಂಗಳೂರು ಕ್ಲಬ್ ರವರು ಮಾನ್ಯ ಮುಖ್ಯಮಂತ್ರಿಯವರ COVID-19 ಪರಿಹಾರ ನಿಧಿಗೆ ರೂಪಾಯಿ 36 ಲಕ್ಷಗಳ ದೇಣಿಗೆಯನ್ನು ಮಾನ್ಯ ಶಿಕ್ಷಣ ಸಚಿವರ ಮೂಲಕ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಯವರಿಗೆ ಹಸ್ತಾಂತರಿಸಲಾಗಿರುತ್ತಿದೆ. ಧನ್ಯವಾದಗಳು. ಶಿಕ್ಷಕರಿಗೆ ಭಾವಚಿತ್ರ ಮಾನ್ಯ ಮುಖ್ಯಮಂತ್ರಿಯವರೊಂದಿಗೆ. ದಯವಿಟ್ಟು ಪ್ರಶಸ್ತಿಗೆ ಭಾಜನರಾದಂತಹ ಎಲ್ಲ ಶಿಕ್ಷಕರು ವೇದಿಕೆಯ ಮೇಲೆ ಆಗಮಿಸಬೇಕೆಂದು ಕೋರ್ತಾ ಇದ್ದೇವೆ. ರಾಷ್ಟ ಪ್ರಶಸ್ತಿ ಮತ್ತು ರಾಜ್ಯ ಪ್ರಶಸ್ತಿಗೆ ಭಾಜನರಾದಂತಹ ಎಲ್ಲ ಶಿಕ್ಷಕರು ವೇದಿಕೆ ಮೇಲೆ ಆಗಮಿಸಬೇಕೆಂದು ಕೋರ್ತಾ ಇದ್ದೇವೆ.
ಕಾರ್ಯಕ್ರಮ ಸುಸಂಪನ್ನಗೊಳ್ಳುವ ಸಮಯ. ವಂದನಾರ್ಪಣೆ ಕಾರ್ಯಕ್ರಮದ ನಂತರ ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಮಾನ್ಯ ಆಯುಕ್ತರಾದಂತಹ ಡಾಕ್ಟರ್ ಕೆ ಜಿ ಜಗದೀಶ್ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಸರ್ವರನ್ನು ವಂದಿಸಬೇಕೆಂದು ಕೋರ್ತಾ ಇದ್ದೇನೆ. ರಾಷ್ಟ್ರಗೀತೆಯೊಂದಿಗೆ ಈ ಕಾರ್ಯಕ್ರಮ ಮುಕ್ತಾಯಗೊಳ್ಳಲಿದೆ. ಸರ್ವೇ ಜನ ಸುಖಿನ ಭವಂತು, ನಮಸ್ಕಾರ. ಎಲ್ಲರೂ ಎದ್ದು ನಿಂತು ರಾಷ್ಟ್ರಗೀತೆಗೆ ಗೌರವ ಸೂಚಿಸಬೇಕು. ಎಲ್ಲರೂ ತನ್ನ ನಿಂತಲ್ಲಿಯೇ ರಾಷ್ಟ್ರಗೀತೆಯನ್ನ ಹೇಳಬೇಕಂತ ಕೇಳಿ. ಜನಗಣಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೇ ಜಾಗೇ ತವ ಶುಭ ಆಶಿಷ ಮಾಗೇ ಗಾಹೇ ತವ ಜಯ ಗಾಥಾ ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಕಾರ್ಯಕ್ರಮದ ಯಶಸ್ಸಿಗೆ ಆಗಮಿಸುವಂತೆ ಎಲ್ಲರಿಗೂ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.